ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್. ವಾಟ್ ಮಿಸ್ಟರ್ ನಂದಗೋಪಾಲ್, ಏನಿಲ್ಲಿ? ನನ್ನ ಡಿಸ್ಮಿಸ್ ಮಾಡಿದಿರಂತ ಆಫೀಸ್ ಅಲ್ಲಿ ಲೆಟರ್ ಕೊಟ್ರು, ನಿಜಾನ ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ತಮಾಷೆ ಅನ್ಕೊಂಡ್ರ? ಏನ್ ತಪ್ಪು ಮಾಡಿದೆ ಅಂತ ಈ ತರ ಅಳ್ಳಾಡ್ಸ್ಬಿಟ್ರಿ ಮೇಡಮ್? ನಿಂಗ್ ಗೊತ್ತಿಲ್ವಾ? ಓ, ಓಟಿ ಮಾಡಿದೆ ಅಂತ 500 ರೂಪಾಯಿ ತಗೊಂಡಲ್ಲ, ಅದೇ ಇರ್ಬೇಕು. ಅಯ್ಯೋ ಮೇಡಮ್, ತಪ್ಪಾಯ್ತು ಮೇಡಮ್, ಇನ್ ಯಾವತ್ತು ಅಂತ ಕೆಲಸ ಮಾಡಲ್ಲ ಮೇಡಮ್. ಬೇಕಾದ್ರೆ ನೀವು ಕೊಟ್ಟಿದ್ದ 500 ರೂಪಾಯಿಗೆ 50 ಸೇರಿಸ್ಕೊಬಿಡ್ತೀನಿ, ತಗೊಳ್ಳಿ. ನಿನ್ನ ಡಿಸ್ಮಿಸ್ ಮಾಡಿದ್ದು ಈ 500 ರೂಪಾಯಿ ವಿಷಯಕ್ಕಲ್ಲ. ಮತ್ತೆ ಇನ್ಯಾಕೆ ಮೇಡಮ್? ಸೀಟ್ ಬಾಟ್ಲು ಇಷ್ಟೊಂದ್ ಚೆನ್ನಾಗಿ ಓಪನ್ ಮಾಡ್ತೀಯಾ? ಅಯ್ಯೋ ಹಂಗೇನಿಲ್ಲ ಮೇಡಮ್, ಮನೇಲಿ ಒಂದ್ಸರಿ ಓಪನ್ ಮಾಡಿದ್ದೆ. ಓಹೋ, ಇದು ಕೂಡ ನಾನು ಇಂಪ್ರೆಸ್ ಮಾಡಕ್ಕ? ಎಕ್ಸ್ಕ್ಯೂಸ್ ಮಾಡಕ್ಕೆ ನೀನ್ ಮಾಡಿರೋದು ಸಣ್ಣ ತಪ್ಪಲ್ಲ. ಎಷ್ಟೇ ಆದ್ರೂ ಆರ್ ಜಿ ಸಾಹೇಬ್ರ ಫ್ಯಾನ್ ಅಲ್ವಾ, ಅವ್ರ ಲೈಫ್ ಅಲ್ಲಿ ನಡೆದಿರೋದೆಲ್ಲ ತಿಳ್ಕೊಂಡು ಸೂರ್ಯನ್ಗೆ ಟಾರ್ಚ್ ಬಿಟ್ಟು ಇಂಪ್ರೆಸ್ ಮಾಡಬಹುದು ಅನ್ಕೊಂಡಿದ್ಯಾ? ನಿನ್ನ ಟ್ಯಾಲೆಂಟ್ಗೆ ತಕ್ಕ ಕೆಲಸ ನೀನ್ ಮಾಡ್ತಿಲ್ಲ ಅನ್ನೋ ಫೀಲಿಂಗ್ ನಿನಗಿರೋದು ನಿಜ ತಾನೆ? ಅದಕ್ಕೆ ಆ ಫೀಲಿಂಗ್ ಇಂದ ನಿನ್ ರಿಲೀಸ್ ಮಾಡಿದೀನಿ. ಈಗ ನಿನ್ ಟ್ಯಾಲೆಂಟ್ಗೆ ತಕ್ಕ ಕೆಲಸ ನೀನೇ ಹುಡ್ಕೋ. ನಂದೇ ಮಹಾ ಅಳ್ಳಾಡ್ಸೋ ಟ್ಯಾಲೆಂಟ್ ಮೇಡಮ್. ಮೇಡಮ್, ಆರ್ ಜಿ ಗ್ರೂಪ್ ಅಂತ ಕಂಪ್ನಿಲಿ ಪ್ಯೂನ್ ಕೆಲಸ ಸಿಗೋದೇ ಪುಣ್ಯ, ಅಂತದ್ರಲ್ಲಿ ನನಗೆ ಅಕೌಂಟೆಂಟ್ ಕೆಲಸ ಸಿಕ್ಕಿದೆ. ಮೇಡಮ್, ಐ ಲವ್ ಮೈ ಕಂಪ್ನಿ ಮೇಡಮ್, ಐ ಲವ್ ಮೈ ಜಾಬ್ ಮೇಡಮ್, ಐ ಲವ್ ಮೈ ಬಾಸ್ ಮೇಡಮ್. ಮೇಡಮ್, ನಿಮ್ಮಂತವ್ರು ಕೇಳಿ ಕೆಲಸ ಮಾಡೋದಕ್ಕೆ ನಾ ಎಷ್ಟು ಪುಣ್ಯ ಮಾಡಿದಂಗೆ ಗೊತ್ತಾ ಮೇಡಮ್? ಮೇಡಮ್ ಪ್ಲೀಸ್. ಮಿಸ್ಟರ್ ನಂದಗೋಪಾಲ್, ನನ್ನ ಕೆಳಗೆ ಕೆಲಸ ಮಾಡಬೇಕಾ ಬೇಡವಾ ಅನ್ನೋದನ್ನ ನಾನ್ ಡಿಸೈಡ್ ಮಾಡಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಅದಕ್ಕಿಂತ ಹೆಚ್ಚಾಗಿ ನಿನ್ ಸ್ಪಾರ್ಕ್, ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್. ಬಟ್ ಒನ್ ಥಿಂಗ್. ಏನ್ ಮೇಡಮ್? ನಿನಗೆ ಪ್ರಮೋಷನ್ ಕೊಡ್ತಾ ಇರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಮೇಡಮ್, ಅದು ಎಲ್ಲ ಇಲ್ಲ ಬಿಚ್ಚಿಡ್ಬೇಕು. ಪ್ರಮೋಷನ್ ಸಿಗುತ್ತಾ? ನಾಳೆಯಿಂದ ಟೆಸ್ಟ್ ಶುರು. ಬೆಳಿಗ್ಗೆ 6 ಗಂಟೆಗೆ ಮೇಡಮ್ ಅಲ್ಲಿರ್ಬೇಕು. ಸಿಗುತ್ತೆ ಪ್ರಮೋಷನ್. ಎದೇಳ್ರಿ. ಆಗಲ್ಲ ಕಣ, ಎಷ್ಟೊತ್ತು ಎದ್ದು ಬಿದ್ದು ಸಾಕಾಗೋಗಿದೆ. ಬೆಳಿಗ್ಗೆನೆ ಎದ್ದು ಬೇಗ ಹೋಗ್ಬೇಕು ಅಂದಿದ್ರಲ್ಲ ರೀ. ಅದೇನೋ ಬೇರೆ ಮನೆಗೆ ಹೋಗ್ಬೇಕು ಅಂತಿದ್ರಲ್ಲ. ಏನದು, ಬಂದೆ ಮೇಡಮ್ ಬಂದೆ ಮೇಡಮ್ ಅಂತ ಇದ್ಯಾ? ಬರ್ತಾನೆ ಇಲ್ಲ. ಬಾ ಮೇಡಮ್. ಫಸ್ಟ್ ಟೆಸ್ಟ್ಗೆ ಸುಸ್ತಾಗೋಯ್ತಾ? ಪ್ರಮೋಷನ್ ಬೇಕೋ ಬೇಡವೋ? ಹತ್ತೋದ್ ಮಾತ್ರ ಅಲ್ಲ, ಹತ್ತಿ ಮೇಲ್ಗಡೆ ಕೂತ್ಕೋಬೇಕು. ಏನು, ಒಂದಕ್ಕೊಂದು ಸಂಬಂಧಾನೇ ಇಲ್ದೆ ತುಂಬಾ ವಿಚಿತ್ರವಾಗಿದೆ ಅಲ್ವಾ ನಾನ್ ಕೊಡ್ತಿರೋ ಟೆಸ್ಟ್? ಮನೆಗ್ ಹೋಗಿ ಯೋಚನೆ ಮಾಡು, ಈ ಮೇಡಮ್ ಯಾಕೆ ಈ ಟೆಸ್ಟ್ ಎಲ್ಲ ಕೊಡ್ತಿದ್ದಾರೆ ಅಂತ. ಖಾಲಿಯಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಐ ಆಮ್ ಹ್ಯಾವಿಂಗ್ ಲಾಟ್ ಆಫ್ ಫನ್. ಮುಗಿತಾ? ಏನು ಕೈ ಸುಟ್ಕೊಂಡ್ಯಾ? ಇಸ್ತ್ರಿ ಸೀನು ಹೋದ್ರೆ ನೋಡ್ ಜೋಪಾನ, ಕೈ ಸುಟ್ರು ಬಟ್ಟೆ ಸುಡ್ಬಾರ್ದು.